ರಾಯಚೂರಿನಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ಒಬ್ಬವ ಪಡೆ ಕಾರ್ಯರೂಪಕ್ಕೆ ಇಳಿದಿದೆ. ನಿನ್ನೆ ಸಂಜೆ ಬೋಳಮಾನ ದೊಡ್ಡಿಯಲ್ಲಿ ಹುಡುಗಿ ಫೋನ್ ನಂಬರ್ ಕೇಳುತ್ತಿದ್ದ ಒಬ್ಬ ಯುವಕನನ್ನ ಒಬ್ಬವ ಪಡೆ ತರಾಟೆಗೆ ತೆಗೆದುಕೊಂಡಿದೆ. ತಾರಾನಾಥ ಎಂಬ ಯುವಕ ಒಂದು ಹುಡುಗಿಯ ನಂಬರ್ ಕೊಡುವಂತ ಆಕೆಯ ಸ್ನೇಹಿತರನ್ನ ಪೀಡಿಸುತ್ತಿದ್ದ. ಈ ವೇಳೆ ಮತ್ತೋರ್ವ ಮಹಾಂತೇಶ ಎಂಬ ಯುವಕ ಹುಡುಗಿಯರನ್ನ ಚುಡಾಯಿಸುತ್ತಿದ್ದ. ಇವರಿಬ್ಬರನ್ನ ವಶಕ್ಕೆ ಪಡೆದ ಒಬ್ಬವ ಪಡೆ ಮಹಿಳಾ ಠಾಣೆಗೆ ಒಪ್ಪಿಸಿದ. ಮೂರು ದಿನಗಳ ಹಿಂದೆ ಆರಂಭವಾದ ಒಬ್ಬವ ಪಡೆ ಸಕ್ಷಮವಾಗಿ ಕಾರ್ಯಾಚರಣೆಯಲ್ಲಿ ತೊಡಗಿದೆ.